ಬಟ್ ನನಗೆ ಹಾಗೆ ಅನಿಸ್ತಾನೆ ಇಲ್ಲ, ಯಾಕೋ ನಮ್ಮನ್ನೆಲ್ಲ ಬಿಟ್ಟೋಗಿದ್ದಾರೆ ಅಂತ. ಬಟ್ ಜೊತೆಗೆ ಇದ್ದಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಐ ಕ್ಯಾನ್ ಫೀಲ್ ಇಸ್ ಎನರ್ಜಿ ಈಗಲೂ. ಸೊ ನಮ್ಮ ಮಾಮ ಎಲ್ಲಾದರೂ ನೆಮ್ಮದಿಯಾಗಿರಲಿ ಅಂತ ಹೇಳ್ತೀನಿ. ಯಾವುದಾದ್ರೂ ಇನ್ಸಿಡೆಂಟ್ ಇವತ್ತಿಗೂ ನೆನಪಾಗುತ್ತೆ? ಹಲವಾರು ಇದೆ, ತುಂಬ ಇದೆ. ಇವತ್ತು ಬೇಡ, ಇನ್ನೊಂದು ದಿನ ಮಾತಾಡ್ತೀನಿ. ತುಂಬ ಇದೆ, ಹಲವಾರು ವಿಚಾರಗಳು. ಈಗ 3 ವರ್ಷ ಆದರೂ ಕೂಡ ಅವರ ಕಲಾವಿದರಾಗಿ ಸಿನಿಮಾ ಪಾತ್ರಗಳಿಂದ ಯಾವತ್ತೂ ಅಜರಾಮರವಾಗಿರ್ತಾರೆ. ನಿಮಗೆ ಅವ್ರ ನೆನಪು ಹಿಂಗೆ ಆಗುತ್ತೆ ಸಣ್ಣಂಗೆ? ನೀವೇ ಹೇಳಿದಾಗೆ ಅಜರಾಮರೇ, ಅಜರಾಮರೇ ಅವರು. ಸೊ ಯಾವಾಗಲೂ ಜೊತೆಗಿರ್ತಾರೆ, ಯಾವಾಗಲೂ ಜೊತೆಗೆ ಇಟ್ಕೋಬೇಕು, ಜೊತೆಗೆ ಜ್ಞಾಪಿಸ್ಕೋಬೇಕು. ಬಟ್ ಎಲ್ಲ ಕಡೆ ಕಾಣಿಸ್ತಾ ಇದಾರಲ್ಲ, ದಿನ ಬೆಳಗ್ಗೆ ಸಿಗ್ತಾ ಇದಾರೆ. ಚಿತ್ರದ ಬಗ್ಗೆ ಏನು ಮಾತಾಡೋದು ಬಟ್ ವಿಮರ್ಶನ್ ಅಪ್ಪು ಅಮ್ಮನ ಆಶೀರ್ವಾದ ನಮ್ಮ ಮೇಲೆ ಸದಾ ಇರುತ್ತೆ. ಇವತ್ತು ಅವರು ಎಲ್ಲದಕ್ಕಿಂತ ಹೆಚ್ಚು ಒಂದು ಬೇರೆ ದೇವಸ್ಥಾನದಲ್ಲೇ ಇದ್ದಾರೆ. ಸೊ ಹಾಗಾಗಿ ವಿಮರ್ಶನ್ ಅಪ್ಪು ಅಮ್ಮ ಇಷ್ಟಪಟ್ಟಿರೋರನ್ನ ಯಾವತ್ತೂ ಬೇಜಾರು ಮಾಡಿರಲ್ಲ, ಯಾವಾಗಲೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಹಾಗೆ ಅವ್ರು ಪ್ರೀತಿ ಕೊಟ್ಟಿದ್ದಾರೆ ಎಲ್ರಿಗೂ. ಇವತ್ತು ಅವ್ರ ಅಭಿಮಾನನ ನೋಡ್ಬೋದು ಅಭಿಮಾನಿಗಳ ಕಣ್ಣಲ್ಲಿ, ಅವ್ರು ತೋರಿಸಿರೋ ಪ್ರೀತಿಲಿ. ಸದಾ ಅವ್ರು ನಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಬೇರೆ ಏನು ಮಾತಾಡೋದು. ಥ್ಯಾಂಕ್ ಯು ಸೋ ಮಚ್. ಬಟ್ ನನಗೆ ಹಾಗೆ ಅನಿಸ್ತಾನೆ ಇಲ್ಲ, ಯಾಕೋ ನಮ್ಮನ್ನೆಲ್ಲ ಬಿಟ್ಟೋಗಿದ್ದಾರೆ ಅಂತ. ಬಟ್ ಜೊತೆಗೆ ಇದ್ದಾರೆ ಅನ್ನೋ ಒಂದು ನಂಬಿಕೆ ನನಗಿದೆ. ಸೊ ಐ ಕ್ಯಾನ್ ಫೀಲ್ ಇಸ್ ಎನರ್ಜಿ ಈಗಲೂ. ಸೊ ನಮ್ಮ ಮಾಮ ಎಲ್ಲಾದರೂ ನೆಮ್ಮದಿಯಾಗಿರಲಿ ಅಂತ ಹೇಳ್ತೀನಿ. ಯಾವುದಾದ್ರೂ ಇನ್ಸಿಡೆಂಟ್ ಇವತ್ತಿಗೂ ನೆನಪಾಗುತ್ತೆ? ಹಲವಾರು ಇದೆ, ತುಂಬ ಇದೆ. ಇವತ್ತು ಬೇಡ, ಇನ್ನೊಂದು ದಿನ ಮಾತಾಡ್ತೀನಿ. ತುಂಬ ಇದೆ, ಹಲವಾರು ವಿಚಾರಗಳಿವೆ. ಈಗ 3 ವರ್ಷ ಆದರೂ ಕೂಡ ಅವರ ಕಲಾವಿದರಾಗಿ ಸಿನಿಮಾ ಪಾತ್ರಗಳಿಂದ ಯಾವತ್ತೂ ಅಜರಾಮರವಾಗಿರ್ತಾರೆ. ನಿಮಗೆ ಅವ್ರ ನೆನಪು ಹಿಂಗೆ ಆಗುತ್ತೆ ಸಣ್ಣಂಗೆ? ನೀವೇ ಹೇಳಿದಾಗೆ ಅಜರಾಮರೇ, ಅಜರಾಮರೇ ಅವರು. ಸೊ ಯಾವಾಗಲೂ ಜೊತೆಗಿರ್ತಾರೆ, ಯಾವಾಗಲೂ ಜೊತೆಗೆ ಇಟ್ಕೋಬೇಕು, ಜೊತೆಗೆ ಜ್ಞಾಪಿಸ್ಕೋಬೇಕು. ಬಟ್ ಎಲ್ಲ ಕಡೆ ಕಾಣಿಸ್ತಾ ಇದಾರಲ್ಲ, ದಿನ ಬೆಳಗ್ಗೆ ಸಿಗ್ತಾ ಇದಾರೆ. ಚಿತ್ರದ ಬಗ್ಗೆ ಏನು ಮಾತಾಡೋದು ಬಟ್ ವಿಮರ್ಶನ್ ಅಪ್ಪು ಅಮ್ಮನ ಆಶೀರ್ವಾದ ನಮ್ಮ ಮೇಲೆ ಸದಾ ಇರುತ್ತೆ. ಇವತ್ತು ಅವರು ಎಲ್ಲದಕ್ಕಿಂತ ಹೆಚ್ಚು ಒಂದು ಬೇರೆ ದೇವಸ್ಥಾನದಲ್ಲೇ ಇದ್ದಾರೆ. ಸೊ ಹಾಗಾಗಿ ವಿಮರ್ಶನ್ ಅಪ್ಪು ಅಮ್ಮ ಇಷ್ಟಪಟ್ಟಿರೋರನ್ನ ಯಾವತ್ತೂ ಬೇಜಾರು ಮಾಡಿರಲ್ಲ, ಯಾವಾಗಲೂ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಹಾಗೆ ಅವ್ರು ಪ್ರೀತಿ ಕೊಟ್ಟಿದ್ದಾರೆ ಎಲ್ರಿಗೂ. ಇವತ್ತು ಅವ್ರ ಅಭಿಮಾನನ ನೋಡ್ಬೋದು ಅಭಿಮಾನಿಗಳ ಕಣ್ಣಲ್ಲಿ, ಅವ್ರು ತೋರಿಸಿರೋ ಪ್ರೀತಿಲಿ. ಸದಾ ಅವ್ರು ನಮ್ಮ ಜೊತೆಗೆ ಇದ್ದಾರೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಬೇರೆ ಏನು ಮಾತಾಡೋದು. ಥ್ಯಾಂಕ್ ಯು ಸೋ ಮಚ್.